ಉತ್ತರಕಾಶಿಯ ದೇಶದ ಅತಿ ದೊಡ್ಡ ರಕ್ಷಣಾ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. 17 ದಿನಗಳಿಂದ ಹೊರಗಿನ ಗಾಳಿಯ ಬೆಳಕು ಕಾಣದೆ ಬಸವಳಿದಿದ್ದ 41 ಕಾರ್ಮಿಕರು ಸುರಕ್ಷಿತವಾಗಿದ್ದಾರೆ. ಅಮೆರಿಕ ತಂತ್ರಜ್ಞಾನದ ಯಂತ್ರಗಳೇ ಆಗದು ಅಂತ ಕೈಚೆಲ್ಲಿದಾಗ ದೇಶಿ ಸಾಂಪ್ರದಾಯಿಕ ಪದ್ಧತಿಯಿಂದ ಸುರಂಗ ಕೊರೆಯಲಾಗಿದೆ. ಇದಕ್ಕೆ ಕಾರಣ ಇಲ್ಲಿ ಬಿಲ ಗಣಿಗಾರಿಕೆ. ಸ್ವದೇಶಿ ಯಂತ್ರಗಳನ್ನು ಬಳಸಿ ಕೈಯಿಂದಲೇ ಸಣ್ಣ ಸುರಂಗ ಕೊರೆದು ಹೋಲ್ ಮೈನಿಂಗ್ ಪರಿಣತರು 41 ಕಾರ್ಮಿಕರನ್ನು ತಲುಪಿದ್ದರು. ಹೀಗಾಗಿ ಕೊನೆಗೂ 41 ಮಂದಿ ಕಾರ್ಮಿಕರು ಸುರಂಗದಿಂದ ಹೊರಕ್ಕೆ ಬಂದಿದ್ದಾರೆ. ಪೈಪ್ ಮೂಲಕ ಸ್ಟ್ರೆಚರ್ನಲ್ಲಿ ಹೊರತರಲಾಗಿದೆ. ಒಬ್ಬೊಬ್ಬರನ್ನೇ ಎನ್ಡಿಆರ್ಎಫ್ ತಂಡ ಹೊತ್ತು ತಂದಿದೆ ಎಂದು ವರದಿಯಾಗಿದೆ. ಉತ್ತರಕಾಶಿಯ ದೇಶದ ಅತಿ ದೊಡ್ಡ ರಕ್ಷಣಾ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. 17 ದಿನಗಳಿಂದ ಹೊರಗಿನ ಗಾಳಿಯ ಬೆಳಕು ಕಾಣದೆ ಬಸವಳಿದಿದ್ದ 41 ಕಾರ್ಮಿಕರು ಸುರಕ್ಷಿತವಾಗಿದ್ದಾರೆ. ಅಮೆರಿಕ ತಂತ್ರಜ್ಞಾನದ ಯಂತ್ರಗಳೇ ಆಗದು ಅಂತ ಕೈಚೆಲ್ಲಿದಾಗ ದೇಶಿ ಸಾಂಪ್ರದಾಯಿಕ ಪದ್ಧತಿಯಿಂದ ಸುರಂಗ ಕೊರೆಯಲಾಗಿದೆ. ಇದಕ್ಕೆ ಕಾರಣ ಇಲ್ಲಿ ಬಿಲ ಗಣಿಗಾರಿಕೆ. ಸ್ವದೇಶಿ ಯಂತ್ರಗಳನ್ನು ಬಳಸಿ ಕೈಯಿಂದಲೇ ಸಣ್ಣ ಸುರಂಗ ಕೊರೆದು ಹೋಲ್ ಮೈನಿಂಗ್ ಪರಿಣತರು 41 ಕಾರ್ಮಿಕರನ್ನು ತಲುಪಿದ್ದರು. ಹೀಗಾಗಿ ಕೊನೆಗೂ 41 ಮಂದಿ ಕಾರ್ಮಿಕರು ಸುರಂಗದಿಂದ ಹೊರಕ್ಕೆ ಬಂದಿದ್ದಾರೆ. ಪೈಪ್ ಮೂಲಕ ಸ್ಟ್ರೆಚರ್ನಲ್ಲಿ ಹೊರತರಲಾಗಿದೆ. ಒಬ್ಬೊಬ್ಬರನ್ನೇ ಎನ್ಡಿಆರ್ಎಫ್ ತಂಡ ಹೊತ್ತು ತಂದಿದೆ ಎಂದು ವರದಿಯಾಗಿದೆ.